ಕರ್ತನೆಯಲ್ಲಿ ಪ್ರಿಯರೇ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶ್ರವಿಸಿ ನಡೆಸಲಿ ದೇವರು ತಾನೇ ನಿಮಗೆ ಎಲ್ಲ ವಿಷಯದಲ್ಲಿ ವಿಧದಲ್ಲಿಯೂ ಸಹಾಯಕನಾಗಿ ನಡೆಸಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ ಪ್ರಿಯರೇ ಕಳೆದ ವಾರದಲ್ಲಿ ಲೋಕನ್ ಬರದ ಸ್ವಾರ್ಥೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಚಕ್ಕಾಯನ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಆ ವಾಕ್ಯ ಭಾಗವನ್ನು ಮುಂದುವರಿಸಿ ನಾವು ದೇವರ ವಾಕ್ಯ ಧ್ಯಾನಿಸೋಣ ಪ್ರಿಯರೇ ಲೋಕನ್ ಬರೆದ ಸ್ವಾರ್ಥೆ ಹತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಒಂದರಿಂದ ಹತ್ತನೇ ವಚನ ತನಕ ನಾವು ಧ್ಯಾನಿಸಿದ್ದೇವೆ ಅದರಲ್ಲಿ ಜಕ್ಕಾಯನ ವಿಷಯದಲ್ಲಿ ನಾವು ನೋಡುವಾಗ ಮೂರನೇ ವಚನಕ್ಕೆ ಬರುವಾಗ ಅವನು ಯೇಸುವನ್ನು ಎಂಥವನ್ನಿಂದ ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡವನ ಗಿಡ್ಡವ ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಆದ ಕಾರಣ ನೋಡೋದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು ಪ್ರಿಯರೇ ಕಳೆದ ವಾರದಲ್ಲಿ ನಾವು ನೋಡಿದ್ದೆವು ನೆವಗಳನ್ನು ಹೇಳಿಕೊಂಡು ಜೀವನ ಸಾಗಿಸುವುದು ಅದು ಭಯಂಕರವಾದದ್ದು ಅಂಥವರು ದೇವರಿಂದ ಆಶೀರ್ವಾದ ಹೊಂದುವುದಿಲ್ಲ ಅಂಥೇಳಿ ಹಾಗಾಗಿ ಇಲ್ಲಿ ನೆವ ಹೇಳುವುದಾದರೆ ಜಕ್ಕಾಯನಿಗೆ ಬೇಕಾದಷ್ಟು ನೆವಗಳಿತ್ತು ಅವನು ಐಶ್ವರ್ಯವಂತನು ಓಡಿ ಹೋಗುವುದಿಲ್ಲ ಒಬ್ಬ ದೊಡ್ಡ ಆಫೀಸರ್ ಓಡಿ ಹೋಗುವುದಿಲ್ಲ ಜನರ ಮುಂದೆ ಅವಮಾನ ಅಂತ ಹೇಳ್ಕೊಂಡು ದೂರದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಎರಡು ಕಾಸು ಅವನು ಏನೋ ಒಂದು ದೊಡ್ಡ ವ್ಯಕ್ತಿಯಾಗಿ ಮಾಡ್ತಾನೆ ಅಂಥ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಸಮಾಜವನ್ನು ನೋಡ್ತಾ ಇದ್ದೇವೆ ಆದರೆ ಇವನು ಯೇಸು ಎಂಥವ ಎಂಬುದಾಗಿ ಯಾಕಂದರೆ ಯಾವತ್ತೂ ನೋಡಲಿಲ್ಲ ಯೇಸು ಸಮಯ ನೋಡಲಿಲ್ಲ ಒಬ್ಬ ಹೊಸ ವ್ಯಕ್ತಿ ಆ ಹೊಸ ವ್ಯಕ್ತಿಗೆ ಯೇಸು ಸ್ವಾಮಿ ಕೊಡುವಂಥ ರಿಪ್ಲೈ ಏನು ಯೇಸು ಸ್ವಾಮಿ ನಡೆಸುವ ರೀತಿ ಏನೆಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯರೇ ಮುಂದೆ ನೋಡುವಾಗ ಅದು ಆಶ್ಚರ್ಯ ಕಾಣ್ತದೆ ಹಾಗೆ ಇವನು ನೆವಗಳನ್ನು ಯಾವುದನ್ನು ಅವನು ಒಂದು ಪರ್ವತವಾಗಿ ಮಾಡದೆ ಅವನೇನು ಮಾಡಿದೆ ನಿಜವಾದ ಕಾರಣಗಳಿತ್ತು ಎಸ್ ಸ್ವಾಮಿ ನೋಡಲಿಕ್ಕೆ ಆಗದ ಹಾಗೆ ಒಂದು ಏನಾಗಿತ್ತು ಅವನು ಗಿಡ್ಡನಾಗಿದ್ದ ಎರಡನೇದಾಗಿ ದೊಡ್ಡ ಆಫೀಸರ್ ಆಗಿದ್ದ ಮೂರನೇದಾಗಿ ಅವನ ಹಣವಂತನಾಗಿದ್ದ ನಾಲ್ಕನೇದಾಗಿ ಅವನು ಜನರನ್ನು ಮೀರಿ ಅವನು ಮುಂದೆ ಓಡಿ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಐದನೇದಾಗಿ ಅವನು ಮರವನ್ನು ಹತ್ತುವುದಂತ ಹೇಳಿದರೆ ಒಂಥರ ಅವಮಾನ ಸಾಧಾರಣ ಮರ ಹತ್ತಿ ನೋಡೋರು ಯಾರು ಇವತ್ತು ನಾವು ಏನಾದರೂ ಆಗುವಾಗ ಒಂದು ಊರಲ್ಲಿ ಒಂದು ದೊಡ್ಡ ಅಧಿಕಾರಿ ಒಂದು ದೊಡ್ಡ ಹಣವಂತ ಜನರೆಲ್ಲ ನೋಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಏನೋ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಆದರೆ ಒಬ್ಬ ವ್ಯಕ್ತಿ ಮಾತ್ರ ದೊಡ್ಡ ಹಣವಂತ ಅಥವಾ ದೊಡ್ಡ ಆಫೀಸರ್ ಮರ ಹತ್ತಿ ಹೀಗೆ ನೋಡೋದಂತ ಹೇಳಿದರೆ ಎಷ್ಟು ಅವಮಾನ ಅಲ್ವಾ ಆಗಿರುವಾಗ ಇವೆಲ್ಲವನ್ನು ಅವನು ಬದಿಗಿಟ್ಟು ಯೇಸುವನ್ನು ನೋಡಿಯೇ ತೀರಬೇಕು ಎಂಬುದಾಗಿ ಅವನು ತೊಟ್ಟು ಮುಂದೆ ಹೋದ ಮುಂದೆ ಏನಾಯಿತು ಆ ಮಾರ್ಗವಾಗಿ ಬರುವಂಥ ಯೇಸು ಆ ಮಾರ್ಗವಾಗಿ ಹಾದು ಹೋಗೋ ಯೇಸು ಬೇರೆ ಯಾರನ್ನು ನೋಡಿ ತಟ್ಟನ್ನು ಇಳಿದಬ್ಬಾ ಅಂತ ಹೇಳಿಯ ಅಥವಾ ನಿನ್ನ ಮನೆಯಲ್ಲಿ ನಾನು ಉಳ್ಕೊಳ್ಬೇಕೆಂಬುದಾಗಿ ಹೇಳಲಿಲ್ಲ ಹೃದಯವನ್ನು ನೋಡಿದಂಥ ಯೇಸು ಸ್ವಾಮಿ ಹೃದಯವನ್ನು ತಿಳಿದುಕೊಂಡಂಥ ಯೇಸು ಸ್ವಾಮಿ ಈ ಜಕ್ಕಾಯನ ಬಳಿಗೆ ಬಂದು ಜಕ್ಕಾಯನ ಹತ್ರ ಅವನು ಹೇಳ್ತಾನೆ ತಟ್ಟನ್ನು ಬಾ ಇವತ್ತು ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಬೇಕು ಇವತ್ತೆಷ್ಟೋ ಸಾರಿ ನಾವು ಸಣ್ಣ ಸಣ್ಣ ವಿಷಯಗಳಿಗೆ ನೆವ ಹೇಳಿ 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 ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಆಗ್ತದೆ ಆದರೂ ನೆವೆ ಹೇಳ್ತೇವೆ ಚರ್ಚ್ಗೆ ಹೋಗ್ಲಿಕ್ಕೆ ಆಗ್ತದೆ ಆದರೂ ನಾವು ನೆವ ಹೇಳ್ತೇವೆ ಉಪವಾಸ ಮಾಡಲಿಕ್ಕೆ ಆಗ್ತದೆ ಆದರೂ ನೆವ ಹೇಳ್ತೇವೆ ಪರಿಶುದ್ಧರಾಗಿ ಬಾಳಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಆದರೂ ನೆವ ಹೇಳ್ತೇವೆ ಆದರೆ ಇವನಿಗೆ ನಿಜವಾಗಿ ನೆವ ಹೇಳಲಿಕ್ಕೆ ಅವಕಾಶ ಇದ್ದರೂ ಅದನ್ನು ನೆವಾಗಿ ಹೇಳತ್ತೆ ಆ ಬೇಕಾದಷ್ಟು ಅಡ್ಡಿ ಅದನ್ನೆಲ್ಲ ಮೀರಿ ಮೇಲೆ 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 ಹತ್ತಿ ಈ ನೆವಗಳನ್ನು ಸಮಸ್ಯೆಗಳನ್ನು ತನ್ನ ಗಿಡ್ಡತನವನ್ನು ಎಲ್ಲವನ್ನು ಹತ್ತಿ ಅವನು ಒಂದು ಸಮಸ್ಯೆಗಳ ಮರವನ್ನು ಹತ್ತಿದನು ಎಂಬುದಾಗಿ ಹೇಳ್ಬೋದು ನೆವಗಳ ಮರವನ್ನು ಹತ್ತಿದನು ಅಂತ ಹೇಳ್ಬೋದು ನಾನು ರೀತಿ ಅಡೆತಡೆಗಳ ಮರವನ್ನು ಎಂಬುದಾಗಿ ಹೇಳ್ಬೋದು ಈ ರೀತಿಯಲ್ಲಿ ಅವನು ಹತ್ತಿ ಏಸನ್ನು ನೋಡ್ತಾ ಇದ್ದಾನೆ ಇವತ್ತು ಕಾರಣಗಳನ್ನು ನೆವಗಳನ್ನು ಕುಂಟು ನೆವಗಳನ್ನು ಹೇಳಿಕೊಂಡು ನಮ್ಮ ಪ್ರಾರ್ಥನೆ ಜೀವಿತ ಆತ್ಮಿಕ ಜೀವಿತವನ್ನು ರಿಸೈನ್ ಮಾಡುವಂಥ ರೀತಿಯಲ್ಲಿದ್ದು ನಾವು ಜೀವಿತ ಸಾಗಿಸಿದರೆ ನಮ್ಮಂಥ ಜೀವಿತದಲ್ಲಿ ಏ ಸ್ವಾಮಿ ಯಾವಾಗ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಯಾವಾಗ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಆದ್ದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ಇದನ್ನು ತಿಳ್ಕೊಳ್ಳೋಣ ಇವತ್ತು ನಾನು ಕ್ರೈಸ್ತನಾಗಿ ವಿಶ್ವಾಸಿಯಾಗಿ ಕಾರಣಗಳನ್ನು ಹೇಳಿಕೊಂಡು ಪರಿಶುದ್ಧತೆಯಿಂದ ಆತ್ಮೀಯತೆಯಿಂದ ವಾಕ್ಯ ಓದದೆ ದೇವರಾಲಯಕ್ಕೆ ಹೋಗದೆ ಆತ್ಮಿಕವಾದ ವಿಷಯಗಳಿಗೆ ಮುಂದೆ ಹೋಗದೆ ನೆವಗಳನ್ನೇ ಹೇಳಿಕೊಂಡಿದ್ದರೆ ಯೇಸು ಸ್ವಾಮಿ ನಿನ್ನಲ್ಲಿ ಏನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ ನನ್ನನ್ನು ಕೇಳ್ತಿರೋ ಸಹೋದರನೇ ಸಹೋದರಿ ನಿನ್ನಲ್ಲಿ ದೇವರೇನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ ದೇವರಿಗೆ ಹೃದಯ ಚೆನ್ನಾಗಿ ಗೊತ್ತಿದೆ ಹೃದಯವನ್ನು ಪರೀಕ್ಷಿಸಿ ನೋಡುವ ಕರ್ತನಿಗೆಲ್ಲವೂ ತಿಳಿದದೆ ಹಾಗಾಗಿ ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರಿಗಾಗಿ ನಿಲ್ಲು ಇವನಿಷ್ಟು ಐಶ್ವರ್ಯವಂತನಾಗಿದ್ದರು ಅವನು ಒಂದು ನಿಜವಾದ ಒಂದು ಉನ್ನತ ಪೋಸ್ಟ್ನಲ್ಲಿದ್ದರು ಅವನ ಜೀವಿತದಲ್ಲಿ ಇದು ಯಾವುದು ಅವನಿಗೆ ನೆವವಾಗಿರಲಿಲ್ಲ ಅವನೇನು ಮಾಡಿದ ಓಡೋದಂತ ಹೇಳಿದರೆ ಒಬ್ಬ ಒಬ್ಬ ದೊಡ್ಡ ಅಧಿಕಾರಿ ಹಣವಂತ ಹೀಗೆ ಜನರ ಮಧ್ಯದಲ್ಲಿ ಓಡಿ ಹೋಗೋದು ಅಂತ ಹೇಳಿದರೆ ಅವಮಾನಲ್ವೇ ಆದರೂ ಅವನು ಯೇಸುವಿಗಾಗಿ ಎಲ್ಲವನ್ನೂ ಮಾಡಿದ ಆದರೆ ಇವತ್ತು ನಾವು ಯಶವಿಗಾಗಿ ನಮ್ಮ ವ್ಯಕ್ತಿತ್ವವನ್ನೇ ತೋರಿಸಲಿಕ್ಕೆ ಅಥವಾ ನಮ್ಮಲ್ಲಿರೋ ಟ್ಯಾಂ ಟ್ಯಾಲೆಂಟ್ಸ್ಗಳನ್ನೇ ತೋರಿಸಲಿಕ್ಕೆ ನಾವು ಯಾರಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಯೇಸುವಿಗಾಗಿ ನಾವು ನಾಚಿಕೆ ಪಡ್ತೇವಾ ಯೇಸುವಿನ ನಿಮಿತ್ತವಾಗಿ ನಮ್ಮ ಕಾಲೀಗ್ಸ್ಗಳಿಗೂ ಹೇಳಲಿಕ್ಕೆ ನಾವು ನಾಚಿಕೆ ಪಡ್ತೇವಾ ನಮ್ಮೊಟ್ಟಿಗಿರುವಂಥವ್ರ ವಿಷಯದಲ್ಲಿ ನಾವು ದೇವರ ಮಗನು ವಿಶ್ವಾಸಿ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಮುಜುಗರ ಪಡ್ತೇವಾ ಹಾಗಾದ್ರೆ ಜಕ್ಕ ಏನಂತವರು ಯಾವತ್ತೂ ಯೇಸ್ವಾಮಿ ನೋಡಲಿಲ್ಲ ನೋಡಬೇಕು ಏ ಸಾಮಿ ಇದಕ್ಕೆಲ್ಲ ಗೊತ್ತಿತ್ತು ಹೀಗೆ ಒಬ್ಬ ಮನುಷ್ಯನ ಹೃದಯದಲ್ಲಿ ನನ್ನ ವಿಷಯದಲ್ಲಿ ಅವನು ತವಕ ಪಡ್ತಾ ಇದ್ದಾನೆ ಅಂತ ಹೇಳಿ ಇಷ್ಟು ಸಾವಿರಾರು ಜನರಿದ್ದರು ಎಸ್ ಸ್ವಾಮಿಗೆ ಅದು ಬೇಡ ಮೇಲಕ್ಕೆ ನೋಡ್ತಾನೆ ಚಕ್ಕಾಯಿನೇ ದಟ್ಟನೆ ಇಳ್ದಬ್ ಲೇಟ್ ಮಾಡಬೇಡ ನೀನು ಕೂಡಲೇ ಇಳ್ದಬ್ಬ ಅವನು ಹೇಗೆ ಇಳಿದಿರ್ಬೋದು ಎಷ್ಟು ಫಾಸ್ಟಾಗಿ ಹತ್ತಿದನೋ ಅಷ್ಟೇ ಫಾಸ್ಟಾಗಿ ಇದ್ದಾನೆ ಈಗ ನಿನ್ನ ಅಡೆತಡೆಗಳಿಗೆಲ್ಲ ಇವತ್ತೇ ಕೊನೆ ನಿನ್ನ ಎಲ್ಲ ವಿಷಯಗಳಿಗೆ ಕೊನೆ ಎಸ್ ಸಾಮಿನ ಜಸ್ಟ್ ನೋಡಿ ನಾನು ನಾನು ನನ್ನ ಕೆಲಸಕ್ಕೆ ಹೋಗ್ಬಿಡ್ತೇನೆ ನನ್ನ ಮನೆಗೆ ಹೋಗಿ ಹೇಳ್ತೇನೆ ಇವತ್ತು ನನ್ನ ಕುಟುಂಬ ಹೆಂಡತಿ ಮಕ್ಕಳ ಹತ್ರ ಹೇಳ್ತೇನೆ ನಾನು ದೂರದಲ್ಲಿ ಯೇಸ್ವಾಮಿಯನ್ನು ನೋಡಿದೆ ಯೇಸ್ವಾಮಿ ಹೀಗಿದ್ರು ಅಂತ ಹೇಳಲಿಕ್ಕೆ ಅಂತೇಳಿ ನೆನೆಸ್ಕೊಂಡು ಅವನಿದ್ದ ಸ್ಟೋರಿ ಇರಬೇಕಾಗಿತ್ತು ಆದರೆ ಅವನಲ್ಲಿ ನಂಬಿಕೆ ಇದ್ದದ್ರಿಂದ ಈ ನೆವುಗಳನ್ನೆಲ್ಲ ದಾಟಿ ಬಂದದರಿಂದ ಅವನ ಚರಿತ್ರೆಯೇ ಬದಲಾಯಿತು ಕೊನೆಗೆ ಸ್ವಾಮಿ ಅವನು ಬರೇ ಸ್ವಾಮಿಯ ನೆನಪನ್ನು ಮಾತ್ರ ಇಟ್ಕೊಂಡು ಹೋಗ್ಲಿಕ್ಕಾಗಿ ಬಂದವನು ಯೇಸುವಿನ ನೆನಪನ್ನು ಮಾತ್ರ ಇಟ್ಕೊಳ್ಳಿಕ್ಕಾಗಿ ಅವನು ಮರವನ್ನು ಹತ್ತಿದವನು ಯೇಸ್ವಾಮಿಯನ್ನು ಸ್ಟೋರಿಯನ್ನು ಹೇಳಿ ಮನೆಯಲ್ಲಿ ನಾನು ತಿಳಿಸ್ತೇನೆ ಹೇಳಿಕ್ಕೆ ಹೋದವನು ಆದರೆ ದೇವರು ಅವನ ಹೃದಯವನ್ನು ತಿಳಿದು ಅವನ ಯಥಾರ್ಥತ್ವವನ್ನು ನೋಡಿ ಯೇಸುವಿನ ನೆನಪಲ್ಲ ಸ್ಟೋರಿ ಸ್ಟೋರಿಯಲ್ಲ ಯೇಸುವನ್ನೇ ನಿನ್ನ ಮನೆಗೆ ಕರ್ಕೊಂಡು ಹೋಗು ಯೇಸುವನ್ನೇ ನಿನ್ನ ಮನೆಗೆ ಕರ್ಕೊಂಡು ಹೋಗು ಪ್ರಿಯರೇ ನಾವು ಆತ್ಮಿಕವಾದ ದಾಹದಲ್ಲಿ ಹಸುವೆಯಲ್ಲಿರುವುದಾದರೆ ಯೇಸುವಿಗಾಗಿ ಏನೇ ನಿಂದೆ ಅವಮಾನ ತಿರಸ್ಕಾರಗಳನ್ನು ಬದಿಗಿಟ್ಟು ನನ್ನ ಯೇಸುವಿನ ನಾಮನ್ನು ಘನಪಡಿಸುವುದು ಆತನನ್ನು ಮೆಚ್ಚಿಸುವುದು ಇಷ್ಟಪಡಿಸುವುದೇ ನನ್ನ ಇಷ್ಟ ಎಂಬುದಾಗಿ ನೀವು ಬಯಸುವುದಾದರೆ ಇವತ್ತಿಗೂ ಆ ಯೇಸು ಪುನರ್ಥಾನ ಹೊಂದಿದಂತೆ ಯೇಸು ನಿನ್ನ ಜೀವನದಲ್ಲಿಯೂ ಕಾರ್ಯ ಮಾಡಿ ನಿನ್ನ ಮನೆಯಲ್ಲಿಯೂ ಆತನು ಯಜಮಾನನಾಗಿದ್ದುಕೊಂಡು ಬರಲಿಕ್ಕೆ ಆತನು ಬಯಸುವನಾಗಿದ್ದಾನೆ ಏಸುವನ್ನು ಬರೀ ಹಾಯ್ ಬಾಯ್ ಫ್ರೆಂಡ್ ಆಗಿ ಇಟ್ಕೊಳ್ಬೇಡ ಭಾನುವಾರದಿಂದ ಭಾನುವಾರಕ್ಕೆ ಫ್ರೆಂಡ್ ಆಗಿ ಇಟ್ಕೊಳ್ಬೇಡ ಏನೋ ಚರ್ಚಿಗೆ ಹೋಗುವಾಗ ಏನೋ ಕ್ರಿಸ್ತನ ವಿಷಯದ ನೆನಪಂತ ಅಂತ ಇಟ್ಕೊಳ್ಬೇಡ ಯೇಸುವೆ ನನಗೆ ಸರ್ವೋ ಸಮಸ್ತವಂತೇಳಿ ತಕೋ ಅವಾಗ ನಿನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿಯೂ ಏಸು ನಿನಗೆ ಒಡೆಯನು ನಾಯಕನಾಗಿರ್ತಾನೆ ಅನ್ನೋದನ್ನು ನೀ ಮರಿಬೇಡ ನಮ್ಮ ಯೇಸು ಅದ್ಭುತ ರಕ್ಷಕನಾಗಿದ್ದಾನೆ ಆಲೋಚನಾಕರ್ತನಾಗಿದ್ದಾನೆ ಅನೇಕ ಸಂಗತಿಗಳನ್ನು ನಾವಲ್ಲಿ ನೋಡ್ಬೋದು ಅವನು ನೋಡಲು ಅಪೇಕ್ಷಿಸಿದ ಯೋಗೋ ನೋಡಿ ಹೋಗ್ಬಿಡ್ತೇನೆ ಅಂತ ಹೇಳಿದಾಗ ಇಲ್ಲಿನ ಮುಂದೆ ನಡೆಯುವ ಘಟನೆಯೇ ಬೇರೆ ಅವನು ನೋಡಿ ಹೋಗಿ ಅಲ್ಲಿರ್ತಾನೆ ಕೊನೆಗೆ ಸ್ವಾಮಿ ಬಂದಾಗ ಮೇಲಕ್ಕೆ ನೋಡ್ತಾರೆ ಸ್ವಾಮಿ ಬಂದಾಗ ಮೇಲಕ್ಕೆ ನೋಡ್ತಾರೆ ಯಾವಾಗಲೂ ಜೀವನದಲ್ಲಿ ನಾವು ಮೇಲಕ್ಕೆ ಬರಲಿಕ್ಕೆ ಅಡೆತಡೆಗಳಿದ್ದರೂ ಪ್ರಯತ್ನಗಳ ಮಾಡಿ ಆದರೂ ಮಾಡಬೇಕು ಈಗ ಜನರ ಸಾಧಾರಣ ಹೈಟಿಗಿಂತ ಜಾ ಜನರ ಸಾಧಾರಣ ಹೈಟಿಗಿಂತ ಈಗ ಜಕ್ಕ ದೊಡ್ಡ ಮನುಷ್ಯ ಆಗಿದ್ದಾನೆ ಯಾಕಂದರೆ ಗಿಡ್ಡನಾದದರಿಂದ ಅವನು ಯೇಸುವನ್ನು ನೋಡಲಿಕ್ಕೆ ಅಪೇಕ್ಷಿಸಿದರೂ ಆಗದೇ ಇದ್ದದರಿಂದ ಅವನೇನು ಮಾಡಿದ ಆ ಓಡಿಯೋಗಿ ಆಲದ ಮರವನ್ನು ಹತ್ತಿದ ಈಗ ಆತ್ಮಿಕ ದೃಷ್ಟಿಕೋನದಲ್ಲಿ ನಾವು ನೋಡೋಣ ಇಲ್ಲಿ ಜನರ ಸಂದಣಿ ಇದೆ ಗಿಡ್ಡನಾದ ಮನುಷ್ಯ ಅದನ್ನು ಆಗಲ್ಲ ಈಗ ಅದನ್ನು ತಿಳಿದ ಜಕ್ಕಾಯನ್ನು ಓಡಿ ಹೋಗಿ ಮರ ಹತ್ತಿದ ಈಗ ಅಲ್ಲಿ ಯೇಸ್ವಾಮಿ ಅಲ್ಲಿ ಬಂದಿದ್ದಾರೆ ಮರದ ಹತ್ರ ನಿಂತಿದ್ದಾರೆ ಮೇಲಕ್ಕೆ ನೋಡ್ತಾ ಇದ್ದಾರೆ ಈಗ ಉಳಿದ ಎಲ್ಲರೂ ಗಿಡ್ಡ ಆಗಿದ್ದಾರೆ ಮೊದಲು ಇದ್ದ ಜಕ್ಕಾಯಿನ ಸ್ಥಾನವನ್ನು ಉಳಿದ ಎಲ್ಲ ಜನರು ತಗೊಂಡಿದ್ದಾರೆ ಆದರೆ ನಿಜವಾಗಿ ಆಶ್ರಿಸುವ ಮನುಷ್ಯ ಈಗ ಏನು ಎಲ್ಲರ್ಗಿಂತ ಉನ್ನತ ವ್ಯಕ್ತಿ ದೊಡ್ಡ ವ್ಯಕ್ತಿ ಎತ್ತರದಲ್ಲಿರುವವನಾಗಿದ್ದಾನೆ ಉಳಿದವರೆಲ್ಲ ಗಿಡ್ಡವಾಗಿದ್ದಾರೆ ಈಗ ಯೇಸ್ವಾಮಿಯನ್ನು ಅವ್ರು ಯಾರಿಗೂ ನೋಡಿ ಯಸ್ವಾಮಿ ಅವರನ್ನು ನಿಮ್ಮ ಮನೆಗೆ ಬರ್ತೀನಂತೆ ಹೇಳಿಯೋ ನಿಮ್ಮ ಮನೆಗೆ ರಕ್ಷಣೆ ಆಯಿತು ಅಂತ ಹೇಳಿಯೋ ನಿಮ್ಮ ಪಾಪ ಪರಿಹಾರ ಆಯಿತು ಅಂತ ಹೇಳಲಿಲ್ಲ ಆದರೆ ಯಾರು ಮೇಲಕ್ಕೆ ಹೋಗಿದ್ದಾರೋ ಅವರಿಗೆ ಮಾತ್ರ ಅದಕ್ಕೆ ಅವಕಾಶ ಇದೆ ಹಾಗಾಗಿ ನಿಮ್ಮ ಶಾರೀರಿಕವಾದ ವ್ಯವಸ್ಥೆ ಜ್ಞಾನ ಇಲ್ಲ ವಿದ್ಯೆ ಇಲ್ಲ ನನಗೆ ಯಾವ ಕುಟುಂಬ ಹಿನ್ನೆಲೆ ಇಲ್ಲ ನನ್ನನ್ನು ಯಾರು ಪ್ರೀತಿಸುವುದಿಲ್ಲ ನನ್ನನಿಗೆ ಯಾರು ಬೇಡ ಈ ರೀತಿಯಾದಂಥ ಲೋಕದ ರೀತಿಯಾದಂಥ ನಿನಗೆ ಕೆಲವೊಮ್ಮೆ ನೆಗೆಟಿವ್ ಥಾಟ್ಸ್ ಇರ್ಬೋದು ನೀ ಅದನ್ನು ಯಾವುದು ಮನಸ್ಸಿಗೆ ತಕೊಳ್ಬಾರ್ದು ಯೇಸುವಿನ ಬಳಿಗೆ ಬಂದಾಗ ಈ ಜಕ್ಕಾಯನ ಬಂದಂತೆ ಯಾರು ಪ್ರೀತಿಸದಿದ್ದರು ಯಾರು ನನ್ನ ನೋಡದಿದ್ದರು ಯಾರು ನನ್ನ ಮಾನಿಸದಿದ್ದರು ಯಾರು ನನ್ನ ಗಮನಿಸದಿದ್ದರು ನನ್ನ ಏಸು ಎಲ್ಲವನ್ನು ಗಮನಿಸುವವನು ನೋಡುವವನು ನನ್ನ ಭವಿಷ್ಯವನ್ನು ರೂಪಿಸುವುದಾಗಿ ನೀನು ಹೃದಯದಿಂದ ನಂಬುವುದಾದ್ರೆ ನಿನಗೋಸ್ಕರ ಈ ಕಾರ್ಯ ಇವತ್ತಿಗೂ ಜೀವಂತವಾಗಿದೆ ಆತನು ನಿನ್ನ ಜೀವನದಲ್ಲಿ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹೌದು ಪ್ರಿಯರೇ ಇವತ್ತು ನಿಮ್ಮ ಜೀವಿತವನ್ನ ದೇವರಿಗೆ ಈ ರೀತಿಯಲ್ಲಿ ಸಮರ್ಪಿಸಿಕೊಡಿ ಈಗ ಯಾರು ದೊಡ್ಡವರು ಈಗ ಯಾರು ದೊಡ್ಡವರು ಈಗ ಜಕ್ಕ ದೊಡ್ಡವನು ಹೇಗೆ ತನ್ನ ಪ್ರಯತ್ನಗಳು ಐಶ್ವರ್ಯವನ್ನು ಬದಿಗಿಟ್ಟ ಆ ಒಂದು ಉನ್ನತವಾದ ಘನ ಕೆಲಸವನ್ನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅನ್ನೋ ಪೊಸಿಷನನ್ನು ಬದಿಗಿಟ್ಟ ನಡ್ಕೊಂಡು ಹೋಗಿ ವಿ ಐ ಪಿ ಆಗಿ ಹೋಗುವುದನ್ನು ಬದಿಗಿಟ್ಟು ಓಡಿ ಹೋದ ತನ್ನ ಸ್ಥಾನಮಾನಗಳು ಎಲ್ಲವನ್ನು ಬದಿಗಿಟ್ಟ ಅವನಿಗೊಂದೇ ಯಸ್ವನ್ನ ನೋಡಬೇಕು ಇವತ್ತು ಯಸ್ ನೋಡುವುದಕ್ಕೆ ಯೇಸುವನ್ನು ಸ್ವೀಕರಿಸುವುದಕ್ಕೆ ನಿಮ್ಮ ಜೀವನದಲ್ಲಿ ಯಾವುದು ಅಡ್ಡಿ ಇರಬಾರ್ದು ಮನುಷ್ಯರಿರ್ಬೋದು ಲೋಕದ ಯಾವ ವ್ಯವಸ್ಥೆಗಳಿರಬಾರ್ದು ನಿಮಗೆ ಮೊದಲನೇ ಸ್ಥಾನ ಯಾವುದೇ ಇರಲಿ ಎಲ್ಲವನ್ನು ದಾಟಿ ನೀವು ಮೇಲಕ್ಕೆ ಬರಬೇಕು ಇವತ್ತೆಷ್ಟೋ ಜನರು ದೇವರ ಆಲಯವನ್ನು ದೇವರ ಸಮಯವನ್ನು ಕದ್ದುಕೊಂಡು ಸ್ವಂತ ಕೆಲಸ ಮಾಡುವುದು ಸ್ವಂತ ಕಾರ್ಯಗಳ ನಿರತರಾಗುವುದು ನಿಮ್ಮ ನಿಮ್ಮ ಸ್ವಂತ ಕೆಲಸಗಳಲ್ಲಿ ದೇವರ ದಿವಸದಲ್ಲಿ ಕಳೆಯುವುದು ದೇವರ ನಾಮನ್ನು ದೂಷಿಸುವಂಥದ್ದು ನಿಮ್ಮಲ್ಲಿ ಎಂಥ ಅದ್ಭುತಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ದೇವರು ನಿಮಗೋಸ್ಕರ ಏನು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ ಇವನು ನೆವ ಹೇಳುವುದಾದರೆ ಸಾವಿರಾರು ಹೇಳ್ಬೋದಿತ್ತು ನಿಜ ಕಾರಣ ಇತ್ತು ಆದರೆ ಅದನ್ನೆಲ್ಲ ದಾಟಿ ಈ ನೆವಗಳ ಕುಂಟುತನದ ಗಿಡ್ಡತನದ ಸಮಸ್ಯೆಯ ಕಷ್ಟದೆಲ್ಲ ಆ ಪರ್ವತವನ್ನು ಹತ್ತಿ ಅವನ ಆ ನಂಬಿಕೆಯಲ್ಲಿ ನಿಂತ ದೇವರನ್ನು ನೋಡಿದ ಕೊನೆಗೆ ಸ್ವಾಮಿ ಏನು ಹೇಳ್ತಾರೆ ಗೊತ್ತುಂಟಾ ನಾನು ಈ ಹೊತ್ತು ಜಕ್ಕಾಯಿನಿ ತಟ್ಟನೆ ಇಳಿದು ಬಾ ನಾನು ಈ ಹೊತ್ತು ನಿನ್ನ ಮನೆ ಇಳ್ಕೊಳ್ಳಬೇಕು ಎಂದು ಅವನು ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡೆ ಎಷ್ಟೊಂದು ಸಂತೋಷ ಅಯ್ಯೋ ಯಸ್ವೆ ನಾನು ನಿನ್ನನ್ನು ನೋಡಿ ಹೋಗೋಣ ಅಂತ ಬಂದೆ ನನಗಾದರೂ ನೋಡಲಿಕ್ಕೆ ಪುಣ್ಯ ಇಲ್ಲ ನನ್ನ ಕಷ್ಟಪಟ್ಟು ಮರ ಹತ್ತಿದೆ ಹೇಗಾದರೂ ನೋಡುವ ಆದರೆ ನಿನ್ನಂಥ ದೇವರು ಎಲ್ಲೂ ಇಲ್ಲ ನಿನ್ನಂಥ ರಕ್ಷಕನೂ ಎಲ್ಲಿ ಇಲ್ಲ ನಾನೇನೋ ನಿನ್ನ ನೋಡಿ ಹೋಗುವ ಅಂತ ನಿನ್ನ ನೆನಪನ್ನು ಹೇಳುವ ಹೇಳಿ ಮನೆಗೆ ಸ್ಟೋರಿ ಹೇಳುವಂತ ಹೋದರೆ ನೀನು ನನ್ನ ಮನೆಗೆ ನೀನೇ ಅಂದ್ರೆ ಇಂಥ ಒಂದು ಸಂತೋಷ ಎಲ್ಲಿದೆ ಹೌದು ಪ್ರಿಯರೇ ಇವತ್ತಿಗೂ ಸಹ ನಂಬುವವರ ಜೀವಿತದಲ್ಲಿ ದೇವರಿ ಕಾರ್ಯವನ್ನು ಮಾಡುವವನಾಗಿದ್ದಾನೆ ನೀನು ನಂಬುವವನಾಗಿದ್ದರೆ ನಿನ್ನ ಜೀವನದಲ್ಲಿ ದೇವರಿ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನೋದನ್ನು ಮರಿಬಾರ್ದು ಅವನು ಸಂತೋಷ ಸೇರಿಸಿಕೊಂಡು ಇದನ್ನು ನೋಡಿದ ಅವರೆಲ್ಲರೂ ಈತನ ಪಾಪಿಯಾದ ಸಂಗಡ ಹೋಗಿ ಇರ್ತಾನಲ್ಲ ಅಂತ ಗುಣುಗುಡ್ತಾರೆ ನೋಡಿ ಯಾವಾಗಲೂ ಒಬ್ಬ ಮನುಷ್ಯ ಕೆಟ್ಟು ಹೋದಾಗ ಯಾರು ಮಾತಾಡಲ್ಲ ಕುಡುಕನಾದಾಗ ಮಾತಾಡಲ್ಲ ದಾರಿ ಬಿದ್ದಾಗ ಮಾತಾಡಲ್ಲ ವ್ಯಭಿಚಾರ್ಯ ಜೀವಿಸುವಾಗ ಮಾತಾಡಲ್ಲ ಅವನ ಜೀವಿತ ಸರ್ವಸ್ವವನ್ನು ಕಳ್ಕೊಂಡಾಗ ಮಾತಾಡಲ್ಲ ಆದರೆ ಒಬ್ಬ ವ್ಯಕ್ತಿ ಅವನ ಪಾಪ ಕ್ಷಮಿಸಲ್ಪಟ್ಟಾಗ ಅವನ ಸತ್ಯದಲ್ಲಿ ವಾಕ್ಯದಲ್ಲಿ ನಡೆಯುವಾಗ ಲೋಕವೆಲ್ಲವೂ ಅದಕ್ಕೆ ಮಾತನಾಡ್ತದೆ ಇದು ಈಗಲ್ಲ ಮೊದಲಿಂದಲೂ ಇದ್ದದ್ದು ಇನ್ನು ಮುಂದೆ ಇರ್ತದೆ ಹಾಗಾಗಿ ನಿನ್ನ ನೀತಿವಂತನಾಗಿ ಸತ್ಯಕ್ಕಾಗಿ ವಾಕ್ಯಕ್ಕಾಗಿ ಜೀವಿಸುವಾಗ ಲೋಕ ಏನು ಹೇಳ್ತದೆ ಜನ ಏನು ಹೇಳ್ತದೆ ಅಂತ ನಿ ಗಮನಿಸಿದರೆ ನಿನ್ನ ಜೀವನದಲ್ಲಿ ನಿನಗೆ ಅದು ನಷ್ಟ ನೀನು ನಿಜವಾಗಿ ದೇವರು ನಿನ್ನನ್ನು ಮುಟ್ಟಿದ್ರೆ ನೀನು ಅದು ನಿನಗೆ ಗಮನವಲ್ಲ ಯಾಕಂದರೆ ಎಷ್ಟೋ ಜನರು ಹೇಳ್ತಾರಂತೇಳಿ ಜಕ್ಕಾಯನ ಏನಾದರೂ ಇದ್ದಿದ್ದರೆ ಅವನಿಗೆ ರಕ್ಷಣೆಯೇ ಆಗ್ತಿರಲಿಲ್ಲ ಕೊನೆಗೆ ಆದರೆ ಜಕ್ಕಾಯನ್ ನಿಂತುಕೊಂಡು ಸ್ವಾಮಿಗೆ ಏನು ಹೇಳ್ತಾನೆ ನನ್ನ ಆಸ್ತಿ ಎಲ್ಲಾರ್ದಷ್ಟು ಬಡವರಿಗೆ ಕೊಡ್ತೇನೆ ಅನ್ಯಾಯವಾಗಿ ಯಾರಿಂದ ಹೇಳ್ಕೊಂಡಿದೆ ಹೇಳ್ಕೊಳ್ಳೋದೇ ಕೆಲಸ ಹೇಳ್ಕೊಂಡಿದ್ದಾರೆ ಅದು ನಾಲ್ಕರ ಹಿಂದೆ ಕೊಡ್ತೇನೆ ಎಂಬುದಾಗಿ ಹೇಳಿದ ನೋಡಿ ಇವತ್ತು ಲೋಕಾಯುಕ್ತ ಎಲ್ಲ ಎಷ್ಟೆಲ್ಲ ದಾಳಿ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಏನು ಮಾಡಿದ್ರು ಅಲ್ಲಿ ಅಲ್ಲಿಗೆ ಎಲ್ಲ ಮುಕ್ತಾಯ ಆಗಿ ಹೋಗ್ತದೆ ಯಾಕಂದರೆ ಯಾರು ಪಶ್ಚಾತ್ತಾಪ ಅನ್ನೋದಿಲ್ಲ ಇಲ್ಲಿ ಸ್ವಾಮಿ ಒಬ್ಬನ ಹೃದಯಲ್ಲಿ ಬಂದಾಗ ಅವನಿಗೆ ಕನ್ವಿಕ್ಷನ್ ಆಗ್ತದೆ ನಾನು ತಪ್ಪು ಮಾಡಿದ್ದೇನೆ ಪಾಪ ಮಾಡಿದ್ದೇನೆ ನನಗೆ ಈ ಜೀವಿತ ಬೇಡ ಅಂತ ಬಿಟ್ಟು ಬಿಡ್ತಾನೆ ಹಾಗಾಗಿ ಕ್ರೈಸ್ತರಾದವರು ವಿಶ್ವಾಸಿಗಳು ಯಾವತ್ತೂ ಸಹ ಇಂಥ ರೀತಿಯಾದಂತಹ ಕಾರ್ಯಗಳಿಗೆ ಅವ್ರು ಹೋಗಲ್ಲ ಯಾಕಂದರೆ ದೇವರ ಭಯ ಅವರನ್ನು ಆವರಿಸಿಕೊಳ್ತದೆ ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ ನಾಲ್ಕರಷ್ಟು ಹಿಂದೆ ಕೊಡ್ತೇನೆ ನೂರು ರೂಪಾಯಿ ಲಂಚ ತಗೊಂಡಿದ್ರೆ ನಾನೂರು ರೂಪಾಯಿ ನಾನು ವಾಪಸ್ ಕೊಡ್ತೇನೆ ನನ್ನ ಆಸ್ತಿಯಲ್ಲಿ ಹತ್ತು ಕೋಟಿ ಇದ್ರೆ ಐದು ಕೋಟಿ ಬಡವರಿಗೆ ಹಂಚಿ ಬಿಡ್ತೇನೆ ಯಾಕಂದರೆ ಎ ಸ್ವಾಮಿ ನನಗೆ ಸಿಕ್ಕಿದ ಇನ್ನೇಕೆ ಇನ್ನೇನು ಬೇಕು ನನಗೆ ಅನ್ನುವಂಥ ಸಂತೋಷ ಮೊದಲು ಅವನ ಜೀವಿತದಲ್ಲಿ ಹಣಕ್ಕಾಗಿ ಎಲ್ಲವಕ್ಕಾಗಿ ಎಲ್ಲವನ್ನು ಬದಿಗಿಡ್ತಿದ್ದ ಇಡ್ತಿದ್ದ ಇವತ್ತು ನಮ್ಮ ಜೀವಿತದಲ್ಲಿ ಬಂದರೆ ಖಂಡಿತ ಹಣ ಆಸ್ತಿ ಪಂ ಅಂತಸ್ತು ನಮಗೆ ಬೇಕಾಗಿಲ್ಲ ಕೊನೆಗೆ ಎಷ್ಟು ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು ಪ್ರಿಯರೇ ಈ ಮಾತು ನಿಮ್ಮ ಮನೆಗೂ ಆಗಲಿ ಇವತ್ತು ಯಾರ್ಯಾರ ಮನೆಯಲ್ಲಿ ರಕ್ಷಣೆ ಇಲ್ಲವೋ ಐಗುಪ್ತ ದೇಶದಲ್ಲಿ ಸಂಹಾರ ದೂತನು ಬಂದ ಹಾಗೆ ನಾಶ ಮಾಡಿದಂತೆ ಚುಚ್ಚನ ಮಕ್ಕಳನ್ನು ಸಂಹಾರಿದ ಹಾಗೆ ಒಂದು ದಿವಸ ಸೈತಾನನ ಕಾರ್ಯಗಳು ಈ ಲೋಕದಲ್ಲಿ ನಡೀತದೆ ಅದಕ್ಕೆ ಅವಕಾಶ ಆಗಬಾರ್ದು ಯೇಸುವನ್ನು ನಂಬಿ ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗೋಣ ನೆವಗಳನ್ನು ಹೇಳಿಕೊಂಡು ಜೀವಿಸದೆ ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿ ಏಸುವಿಗಾಗಿ ನಿಲ್ಲೋಣ ಖಂಡಿತ ನಮ್ಮನ್ನು ನಮ್ಮ ಕುಟುಂಬವನ್ನು ದೇವರು ಆಶೀರ್ವಿಸ್ತಾನೆ ಕರ್ತನಿ ಮಾತುಗಳನ್ನು ಆಶ್ರವಿಸದೆ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪ ದೇವರೇ ನಮ್ಮ ಒಳ್ಳೆಯ ಕರ್ತನೆಯೊಂದಿಗೆ ಸ್ತೋತ್ರ ಸಾಲಿಸ್ತೇವೆ ಕೇಳ್ತೇನೋ ಪ್ರಿಯರನ್ನು ಕರುಣಿಸು ಅವರವರ ಜೀವನದಲ್ಲಿ ಎಲ್ಲ ರೀತಿಯ ಸಹಾಯಗಳನ್ನು ಕೊಟ್ಟು ಮುಂದಕ್ಕೆ ನೀನು ನಡೆಸಿ ಯಾವ ಕಾರಣ ನೆವಗಳನ್ನು ಹೇಳಿ ನಾವು ವಿಶ್ವಾಸ ಜೀವಿತ ಕುಗ್ಗಿ ಹೋಗದೆ ನಿನಗೆ ಸತ್ಯ ಸಾಕ್ಷಿಯಾಗಿ ನಿಲ್ಲಿಕೆ ನೀ ಕೃಪೆ ಕೊಡು ನಿನ್ನ ಸಾನ್ನಿಧ್ಯ ನಡೆಸು ನಿನ್ನ ಆತ್ಮನ ಬಲದ ನಡೆಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ನಿನ್ನ ಆಶೀರ್ವಾದ ನಡೆಸಿಕೊಡು ಸ್ವಾಮಿ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಾಲಿಸ್ತೇವೆ ಯಾರಾದರೂ ಕಷ್ಟ ಚಿಂತೆ ದುಃಖದಲ್ಲಿದ್ದರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಅವರೇ ಬಿಡುಗಡೆ ಕೊಟ್ಟು ನಡೆಸು ಆಶೀರ್ವ ಯೇಸುವಿನ ನಾಮದ್ರೆ ಬೇಡ್ತೇವೆ ಆಮೇನು